ಮಲಪ್ರಭಾ ನದಿ ಉಕ್ಕಿ ಹರಿದ್ರೆ ಬಾಗಲಕೋಟೆ ಜಿಲ್ಲೆಯ ಜನರ ಕಣ್ಣಲ್ಲಿ ನೀರಿನ ಕೋಡಿ ಹರಿಯುತ್ತೆ. ಈ ನದಿ ಪಾತ್ರದಲ್ಲಿರೋ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋನಾಳ ಹಾಗೂ ಚೋಳಚಗುಡ್ಡ ಗ್ರಾಮದ ರೈತರ ನೋವು ಹೇಳತಿರದು. ಪ್ರತಿ ವರ್ಷ ಇಲ್ಲಿನ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗುತ್ತೆ. ಆದ್ರೆ ಇವರ ನೋವಿಗೆ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇವರ ನೋವನ್ನ ಸರ್ಕಾರಕ್ಕೆ ಮುಟ್ಟಿಸುವ ಸಲುವಾಗಿ ಬಾದಾಮಿಯ ರಾಜೇಶ್ ಎಸ್ ದೇಸಾಯಿ ಸಿಟಿಜನ್ ಜರ್ನಲಿಸ್ಟ್ ಆಗಿ ಅಲ್ಲಿನ ಜನರ ನೋವಿನ ಕಥೆಯನ್ನ ವರದಿ ಮಾಡಿದ್ದಾರೆ. ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಗ್ರಾಮದ ಹಿರೇನಸ್ಬಿ ಜಮೀನಿನಲ್ಲಿ ಬರ್ತಕ್ಕಂಥ ಬಸಯ್ಯ ಕಲ್ಲರ್ ಎಂಬ ರೈತನ ಹೊಲದಲ್ಲಿ ಏನೆಲ್ಲ ಮಲಪ್ರಭಾ ಪ್ರವಾಹದಿಂದ ಏನೆಲ್ಲ ತೊಂದರೆ ಆಗಿದೆ ಅಂತ ಆ ರೈತನ ಬಾಯಿಂದನೇ ಇವತ್ತು ಅವನ ಅಳಲನ್ನು ಕೇಳೋಣ ಬನ್ನಿ. ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋನಾಳ ಗ್ರಾಮ. ಈ ಗ್ರಾಮ ಮಲಪ್ರಭೆಯ ದಂಡೆಯಲ್ಲೇ ಇರೋದ್ರಿಂದ ಪ್ರವಾಹ ಬಂದಾಗ ಭೂರ್ಗರೆವ ಮಲಪ್ರಭೆ ಇವರು ಬೆಳೆದ ಬೆಳೆಯನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾಳೆ. ಪದೇ ಪದೇ ಹೇಳಿದ್ರು ಒಟ್ಟು ಅದಕ್ಕೆ ಯಾರು ಸ್ಪಂದಿಸಾಗ್ತಾ ಇರಲಿಲ್ಲ. ಏನಾಗಿದ್ದಾರೆ ಈ ಮಲಪ್ರಭಾ ನದಿ ಪ್ರವಾಹದಿಂದ ನಿಮ್ಮ ಜಮೀನಿಗೆ ಏನು ತೊಂದರೆ ಆಗೈತಿ? ಏನೆಲ್ಲ ಇಡೀ ಎಲ್ಲ ಮಣ್ಣೆಲ್ಲ ಕೊಚ್ಚಿ ಹೋಗಿದೆ, ಎಲ್ಲ ಪೀಕು ಎಲ್ಲ ಹಾಳಾಗಿ ಹೋಗಿದೆ, ದನಕರಿಗೆ ಮೇವಿಲ್ಲ, ಏನ್ರಿ ಎಲ್ಲ ಥರದ್ದು ನುಕ್ಸಾನಿ ಆಗಿವಿ ನಾವು. ಅದ್ರ ಬಗ್ಗೆ ನಮಗೆ ಯಾರು ಇದನ್ನು ಮಾಡುವಲ್ರು. ಅದಕ್ಕೆ ಏನು ಬರ್ತಾರ ಹಾಗೆ ಹೇಳ್ತಾರ ಕೇಳ್ತಾರ ಅದನ್ನು ನೋಡಕ್ಕೆ ಇರಲಿಲ್ಲ. ಅದಕ್ಕೆ ದಯವಿಟ್ಟು ನೀವು ಇದನ್ನ ನಮ್ಮ ರೈತನ ಅಳಲು ನೀವು ಇದನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ. ಅಷ್ಟು ಮಾತ್ರವಲ್ಲ, ಪ್ರವಾಹದ ಹೊಡೆತಕ್ಕೆ ರೈತರ ಜಮೀನಿನ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗಿ ಅಲ್ಲಿ ಭಾರಿ ಹೊಂಡ ನಿರ್ಮಾಣ ಆಗ್ತಾ ಇದೆ. ಇಲ್ಲಿನ ಜಿಲ್ಲಾಡಳಿತ ಇಲ್ಲಿ ಶಾಶ್ವತವಾದ ಒಡ್ಡು ನಿರ್ಮಾಣ ಮಾಡದ ಕಾರಣ ಇಲ್ಲಿ ಈ ರೀತಿಯ ಅನಾಹುತಗಳು ಸಂಭವಿಸುತ್ತಿದೆ. ಇದರಿಂದಾಗಿ ಪ್ರತಿ ವರ್ಷ ತಮಗೆ ಹೊಂಡ ಮುಚ್ಚಲು 4-5 ಲಕ್ಷ ಖರ್ಚಾಗ್ತಿದೆ ಅಂತಾರೆ ರೈತರು. ನಾವು ಸ್ವಂತ 3 ಲಕ್ಷ ಖರ್ಚು ಮಾಡಿದ ಸಮ ಮಾಡಿನ್ರಿ, ಮಾಡಿದ್ರೆ ಕಿತ್ಕೊಂಡು ಹೋಗೈತ್ರಿ ಅವ್ರದ್ದು. ಇವತ್ತಿಗೆ ಯಾರು ಅಧಿಕಾರಿಗಳು ಇವತ್ತಿಗೆ ನಮ್ದು ಹೊಳಿ ನೋಡಿಲ್ಲ, ಅವ್ರದ್ದು ಹೊಳಿ ನೋಡಿಲ್ಲ. ಹಿಂಗತ್ತೆ ಆದ್ರೆ ರೈತರು ಹೆಂಗಾಗಿ ಜೀವನ ಮಾಡಬೇಕಾಗೈತಿ ಅನ್ನೋದು ಏನೂ ತಿಳಿಯಕ ತಯಾರಿಲ್ಲರಿ. ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಕೇಳಿ ರೈತನಗೋಳು. ಈ ಭೂಮಿಯನ್ನ ಒಮ್ಮೆ ನೋಡಿ. ಇದು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಧಾನಸಭಾ ಕ್ಷೇತ್ರದ ಚೋಳಚಗುಡ್ಡ ಗ್ರಾಮ. ಇಲ್ಲಿನ ರೈತರು ಪ್ರವಾಹದ ಹೊಡೆತಕ್ಕೆ ಸಿಕ್ಕು ಅಕ್ಷರಶಃ ನಲುಗಿದ್ದಾರೆ. ವೀರಭದ್ರಯ್ಯ ಕಲ್ಲನ್ನವರ ಭೂಮಿಯನ್ನೇ ನೋಡಿ. ಇವರ 3 ಎಕರೆ ಜಮೀನು ಸಂಪೂರ್ಣ ಕೊಚ್ಚಿ ಹೋಗಿ ಈಗ ಬದುಕೇ ಬರಡಾಗೋ ಆತಂಕದಲ್ಲಿದೆ. ಈ ಭಾಗದ ರೈತರು ನಿರಂತರವಾಗಿ ಬಗ್ಗೆ ದೂರು ಕೊಟ್ಟು ಯಾವ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಇವರ ನೋವು. ಮುಂದಿದ್ದಕ್ಕೆ ರೈತರು ಮುಂದೆ ಮಾಡುವಂತ ವಿಚಾರ ಹೆಂಗ್ ಏನ್ ಮಾಡ್ಬೇಕಂತ ಏನೋ ತಿಳಿಯವಲ್ಲ ನೋಡಿ. ಏನ್ ಮಾಡಕ್ಕಾಗತ್ತೆ? ಏನಾಗಿದ್ದಾರೆ ನಿಮ್ ಜಮೀನು? ಶಾಶ್ವತ ವಟ್ ಮಾಡ್ಬೇಕ್ರಿ, ಮತ್ತೇನ್ರಿ ಶಾಶ್ವತ ವಟ್ ಆಗ್ಬಿಟ್ರ ಒಂದು ಬಂದೋಬಸ್ತ್ ಆಗ್ಬಿಡ್ತೈತ್ರಿ ಎಲ್ಲ. ಇದು ಹೊಳಮಳ ವರ್ಷ ಹಿಂಗತಿ ಆಗ್ಬಿಟ್ರ ಮಣ್ಣು ಅಷ್ಟು ಭೂಮಿಯಾಗ ಒಂದು ಸರಿ ಮಣ್ಣು ಇಲ್ರಿ, ಎಲ್ಲ ಕಿತ್ಕೊಂಡು ಅಷ್ಟು ಕೊಚ್ಕೊಂಡು ಹೋಗ್ಬಿಟ್ಟೈತ್ರಿ. ಮತ್ತು ವರ್ಷ ಆದ್ರೆ 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಬರೀ 5 ವರ್ಷ ಹಿಂಗ ಬಂತು ಹೋತಂದ್ರ ಮುಂದೆ ರೈತ ಏನು ಬಗ್ಗೆ ಇದಾಗತ್ರಿ ಇದಕ್ಕೆ? ಇನ್ನು ಮುಂದೆಯಾದರೂ ಇಲ್ಲಿನ ಜಿಲ್ಲಾಡಳಿತ ಕಣ್ತೆರೆದು ರೈತರ ನೋವಿಗೆ ಸ್ಪಂದಿಸಿ ಇವರಿಗೆ ಸೂಕ್ತ ಪರಿಹಾರ ನೀಡಲಿ, ಅಲ್ಲದೆ ಇಲ್ಲಿ ಶಾಶ್ವತ ಒಡ್ಡು ನಿರ್ಮಿಸಿ ಇವರ ಕಣ್ಣೀರು ಒರೆಸಲಿ. ಗ್ರಾಮದ ರೈತರ ಇಷ್ಟೆಲ್ಲ ಸಮಸ್ಯೆಗಳನ್ನ ನೋಡಿದ ಮೇಲೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಒಂದು ಶಾಶ್ವತ ಒಡ್ಡನ್ನ ನಿರ್ಮಿಸಿ ಕೊಡೋದಕ್ಕೆ ಎಷ್ಟರ ಮತ್ತಿಗೆ ಗಮನ ಹರಿಸ್ತಾರೆ ಮತ್ತು ಎಷ್ಟರ ಮತ್ತಿಗೆ ಕ್ರಮ ತಗೋತಾರೆ ಅನ್ನೋದನ್ನ ಈ ವಾಹಿನಿ ಪ್ರಸಾರ ಆದ ನಂತರ ನಾವು ಕಾದು ನೋಡಬೇಕಾಗಿದೆ. Thank you.